ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕೆ 3-4 ತಿಂಗಳುಗಳು ಮಾತ್ರ ಬಾಕಿ ಉಳಿದಿದೆ. ಈ 3-4 ತಿಂಗಳುಗಳ ಬಾಕಿಯ ಅವಧಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿಕೂಟ, ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ಪ್ರಜಾಸತ್ತಾತ್ಮಕ ಜನತಾಂತ್ರಿಕ ಮೈತ್ರಿಕೂಟ, ಇವುಗಳೆರಡರ ನಡುವೆ ದೊಡ್ಡ ಹಣಾಹಣಿ ಏರ್ಪಡುವ ಸಾಧ್ಯತೆಗಳು ಗೋಚರಿಸುತ್ತಿದೆ. ಈ ಎರಡು ಬೃಹತ್ ಮೈತ್ರಿಕೂಟಗಳ ಜೊತೆಗೆ ಭಾರತದ ಉದ್ದಗಲಕ್ಕೂ ಇರುವ ಪ್ರಾದೇಶಿಕ ಪಕ್ಷಗಳು ಫೆಡರಲ್ ಫ್ರಂಟನ್ನು ಸ್ಥಾಪಿಸಿಕೊಳ್ಳುವ ಆಲೋಚನೆಯಲ್ಲಿ ಇದ್ದಾವೆ. ಅದರ ಜೊತೆಗೆ ಎಡಪಂಥೀಯ ಪಕ್ಷಗಳು ತಮ್ಮದೇ ಆದಂತಹ ಎಡಪಂಥೀಯ ವಿಚಾರಧಾರೆಯ ಒಂದು ರಂಗವನ್ನು ಸ್ಥಾಪಿಸಿಕೊಳ್ಳುವ ಚಿಂತನೆಯಲ್ಲಿ ಇವೆ. ಅಂದರೆ 2019 ಲೋಕಸಭಾ ಚುನಾವಣೆಗೆ 4 ಫ್ರಂಟ್ಗಳು, ಅಂದರೆ 4 ರಂಗಗಳು ಚುನಾವಣಾ ಅಖಾಡದಲ್ಲಿ ಇರುತ್ತೆ. ಆದರೆ ನಿಜವಾಗಿ ಯಾರ್ಯಾರ ನಡುವೆ ಸಂಘರ್ಷ ಆಗುತ್ತೆ? ಒಂದು ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಜೊತೆಗೆ ಭಾಜಪಾ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ಇವುಗಳ ನಡುವೆ ಹಣಾಹಣಿ ಏರ್ಪಡುತ್ತೆ. ಇದರ ಮಧ್ಯದಲ್ಲಿ ಫೆಡರಲ್ ಫ್ರಂಟ್, ಅಂದರೆ ಪ್ರಾದೇಶಿಕ ಪಕ್ಷಗಳ ರಂಗ ತನ್ನ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಘಟಿಸುವಂತಹ ರಾಜಕೀಯ ಬೆಳವಣಿಗೆಗಳು. ಆದರೆ ಕರ್ನಾಟಕದಲ್ಲಿ ಏನಾಗುತ್ತೆ ನೋಡಿ. ಕರ್ನಾಟಕದಲ್ಲಿ 2018 ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಪ್ರಧಾನವಾಗಿ 3 ಪಕ್ಷಗಳು ಚುನಾವಣಾ ಹಣಾಹಣಿಯಲ್ಲಿ ಇವೆ. ಮೊದಲನೆಯದು ಕಾಂಗ್ರೆಸ್, ಎರಡನೆಯದು ಭಾರತೀಯ ಜನತಾ ಪಕ್ಷ, ಮೂರನೆಯದು ಜಾತ್ಯತೀತ ಜನತಾ ದಳ. 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ದೊರೆಯಲಿಲ್ಲ. ಭಾರತೀಯ ಜನತಾ ಪಕ್ಷ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತು. ಆದರೆ ಸರಳ ಬಹುಮತಕ್ಕೆ 9 ಸ್ಥಾನಗಳ ಕೊರತೆಯನ್ನು ಅನುಭವಿಸ್ತು. ಕಾಂಗ್ರೆಸ್ ಪಕ್ಷ 79 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತು. JDS ಅರ್ಥಾತ್ ಜಾತ್ಯತೀತ ಜನತಾ ದಳ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸ್ತು. ಇದರ ಜೊತೆಗೆ BSP ಪಕ್ಷ 1-2 ಪಕ್ಷೇತರರು ಆಯ್ಕೆಯಾದರು. ತದನಂತರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಪ್ರಯತ್ನವನ್ನು ಮಾಡಿತು. ಭಾರತೀಯ ಜನತಾ ಪಕ್ಷದ ನಾಯಕ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಾದಿ ಏರಿದ್ರು. ಆದರೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇದೇ ವೇಳೆ ಕಾಂಗ್ರೆಸ್ ಪಕ್ಷ ಕೇವಲ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಎಂದು ಘೋಷಿಸಿ JDS ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಯಿತು. ಅಂದರೆ 2018 ವಿಧಾನಸಭಾ ಚುನಾವಣೆಯ ನಂತರ ಕುಮಾರಸ್ವಾಮಿಯವರ ನೇತೃತ್ವದ JDS ಕಾಂಗ್ರೆಸ್ ಮೈತ್ರಿಕೂಟ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನೋಡಿ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 6 ತಿಂಗಳುಗಳು ಗತಿಸಿ ಹೋಗಿದೆ. ಇನ್ನೇನು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ ಮೈತ್ರಿಕೂಟ, JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟ 5 ವರ್ಷಗಳ ಅವಧಿಗೆ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಕಾಂಗ್ರೆಸ್ ಪಕ್ಷ ಹೇಳಿದೆ. ಆದರೆ ನಿಜಕ್ಕೂ 5 ವರ್ಷಗಳ ಅವಧಿಗೆ ಈ ಮೈತ್ರಿಕೂಟ ಮುಂದುವರಿಯುತ್ತಾ ಅನ್ನೋದು $1,000,000 ಪ್ರಶ್ನೆ. ನೋಡಿ, 2019 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ 5 ರಾಜ್ಯಗಳಿಗೆ ಚುನಾವಣೆ ನಡೆಯಿತು. ಈ 5 ರಾಜ್ಯ ವಿಧಾನಸಭೆಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಿಜೋರಾಂನಲ್ಲಿ ಅಧಿಕಾರವನ್ನು ಕಳ್ಕೊಳ್ತು. ತೆಲಂಗಾಣದಲ್ಲಿ ತೆಲಂಗಾಣ ರಾಷ್ಟ್ರ ಸಮಿತಿ ಅಧಿಕಾರದ ಚುಕ್ಕಾಣಿಯನ್ನು ಮತ್ತೆ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಭಾರತೀಯ ಜನತಾ ಪಕ್ಷ ಹಿಂದಿ ಹೃದಯ ಭಾಗ ಅಂತ ಭಾರತದಲ್ಲಿ ನಾವು ಯಾವುದನ್ನು ಕರಿತೀವಿ ಅಲ್ಲಿ ಪರಾಭವವನ್ನು ಅನುಭವಿಸ್ತು. ರಾಜಸ್ಥಾನ,
ಮಧ್ಯಪ್ರದೇಶ ಛತ್ತೀಸ್ಗಢ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ ಅಧಿಕಾರದ ಗದ್ದುಗೆಗೆ ಏರ್ತು. ಈ ಹಿನ್ನೆಲೆ ಒಳಗೆ ಒಂದು ರೀತಿ ಕಾಂಗ್ರೆಸ್ನಲ್ಲಿ ರಣೋತ್ಸಾಹ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಈಗ ತನ್ನನ್ನು ತಾನು ಯಾವ ರೀತಿ ಬಣ್ಣಿಸ್ಕೊಳ್ತಾ ಇದೆ ಅಂತಂದರೆ, ಭಾರತದ ಉದ್ದಗಲಕ್ಕೂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡ್ತಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಭಾರತದ ಮಟ್ಟದಲ್ಲಿ ಅನ್ನುವಂತಹ ಪರಮ ವಿಶ್ವಾಸದಲ್ಲಿ ಇದ್ದಾರೆ. ಇಂತಹ ಪರಮ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಕ್ಷ ಇರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಗಬಹುದು? ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಸುಲಲಿತವಾಗಿ ಹೆಜ್ಜೆಯನ್ನು ಇಡೋದು ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನೋಡಿ, ನಿಜಕ್ಕೂ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ನಡುವೆ ಭಿನ್ನ ಮತದ ಸುಂಟರಗಾಳಿ ಬೀಸೋದು ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ. ಉತ್ತರದ 3 ರಾಜ್ಯಗಳಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಗೆದ್ದಿರುವ ಕಾಂಗ್ರೆಸ್ ಈಗ ದೊಡ್ಡ ಹುಮ್ಮಸ್ಸಿನಲ್ಲಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ, ಕನಿಷ್ಠ 23 ಲೋಕಸಭಾ ಕ್ಷೇತ್ರಗಳಲ್ಲಿ ತಾನು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ ಆಗಿದೆ. ಇಂಥ ನಿರ್ಧಾರ 3 ರಾಜ್ಯಗಳಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ನಂತರ ಕೈಗೊಂಡಂತಹ ನಿರ್ಧಾರ ಆಗಿದೆ. ಈ ಹಿನ್ನೆಲೆ ಒಳಗೆ ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ನಡುವಣ ಮೈತ್ರಿ ಏರ್ಪಡುವ ಸಂದರ್ಭದಲ್ಲಿ, ಮೈತ್ರಿ ಅಂತಂದರೆ 2018 ವಿಧಾನಸಭಾ ಚುನಾವಣೆಯ ನಂತರದ ಮೈತ್ರಿಯ ಸಂದರ್ಭದಲ್ಲಿ, ಈ ಮೈತ್ರಿ 5 ವರ್ಷಗಳ ಕಾಲ ಮುಂದುವರಿಯುತ್ತೆ ಎನ್ನುವ ನಿರ್ಧಾರ ಕೈಗೊಳ್ಳಲಾಗಿದೆ. ಆದರೆ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಬಿರುಕು ಕಾಣುವ ಸಾಧ್ಯತೆಗಳನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ನೋಡಿ, 3 ರಾಜ್ಯಗಳು ಅಂತಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು, ಈ ಸೋಲು ಭಾರತೀಯ ಜನತಾ ಪಕ್ಷಕ್ಕೆ ಮುಖಭಂಗ ಆಗಿದೆ ನಿಜ, ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ದೊಡ್ಡ ಸವಾಲಾಗಿ ಪರಿಗಣಿಸ್ತಾರೆ. ನರೇಂದ್ರ ಮೋದಿಯವರನ್ನು ಅಷ್ಟು ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, 1. 2, ಪ್ರಾದೇಶಿಕ ಪಕ್ಷಗಳು ಭಾರತದ ಉದ್ದಗಲಕ್ಕೂ ಬೇರು ಬಿಟ್ಟಿವೆ. ಪ್ರಾದೇಶಿಕ ಪಕ್ಷಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷ ತನ್ನ ಏಕಶಕ್ತಿಯನ್ನು ಪ್ರದರ್ಶಿಸುವ ಪ್ರಯತ್ನ ಮಾಡಿದ್ರೆ ನರೇಂದ್ರ ಮೋದಿಯವರನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ದೇವೇಗೌಡರ ಮಾತುಗಳನ್ನು ಗಮನಿಸಿದಾಗ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊರೆತಂತಹ ದೊಡ್ಡ ಜನಬೆಂಬಲ ಅಥವಾ ಕಾಂಗ್ರೆಸ್ ಗೆಲುವಿದೆಯಲ್ಲ, ಅದು ದೇವೇಗೌಡರಿಗೆ ಸಮಾಧಾನವನ್ನು ತಂದಿಲ್ಲ. ಯಾಕೆ ಅಂತಂದ್ರೆ, ಈ 3 ರಾಜ್ಯಗಳ ಗೆಲುವಿನಿಂದ ಕಾಂಗ್ರೆಸ್ ಪಕ್ಷ ತನ್ನ ಎಂದಿನ ಸರ್ವಾಧಿಕಾರಿ ನಡೆಯನ್ನ ಪ್ರದರ್ಶನ ಮಾಡುತ್ತೆ ಅನ್ನೋದು ದೇವೇಗೌಡರಿಗೆ ಗೊತ್ತು. ಇದು ಈಗಾಗಲೇ ದೇವೇಗೌಡರ ಊಹೆ ಇದೆಯಲ್ಲ, ಅದು ಈಗಾಗಲೇ ಸತ್ಯ ಆಗೋದಕ್ಕೆ ಪ್ರಾರಂಭ ಆಗಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ JDSಗೆ ಕೇವಲ 5 ಲೋಕಸಭಾ ಕ್ಷೇತ್ರಗಳನ್ನು ಕೊಡೋದಾಗಿ ಕಾಂಗ್ರೆಸ್ ಪಕ್ಷ ಅನಧಿಕೃತವಾಗಿ ಹೇಳ್ತಾ ಇದೆ. ವಾಸ್ತವವಾಗಿ 2018 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು JDS ನಡುವೆ ಮೈತ್ರಿಕೂಟ ಏರ್ಪಟ್ಟಾಗ ಕಾಂಗ್ರೆಸ್ನ ಪ್ರಮುಖ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಒಂದು ಮಾತನ್ನು ಹೇಳಿದ್ರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ, ಅಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಜಾತ್ಯತೀತ ಜನತಾದಳ ಅರ್ಥಾತ್ JDS 10 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಅಂದರೆ ನಾವು 18 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ, 10 ಲೋಕಸಭಾ ಕ್ಷೇತ್ರ JDSಗೆ
ಅನ್ನುವ ಅಭಿಪ್ರಾಯವನ್ನು ವೀರಪ್ಪ ಮೊಯ್ಲಿಯವರು ವ್ಯಕ್ತಪಡಿಸಿದರು. ಆದರೆ ಹಿಂದಿ ಹೃದಯ ಭಾಗದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಗೆಲುವು ಸಾಧಿಸಿದ ನಂತರ ಕಾಂಗ್ರೆಸ್ನ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೆ, 23 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತೀವಿ, JDS ಕೊಡೋದು 5. ಅದು ಈಗಿರುವ ಹಾಸನ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ, ಚಿಕ್ಕಮಗಳೂರು ಉಡುಪಿ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳನ್ನು JDS ಬಿಟ್ಟುಕೊಡುವುದಾಗಿ ಕಾಂಗ್ರೆಸ್ ಅನಧಿಕೃತವಾಗಿ ತಿಳಿಸಿದೆ. ಒಂದು ವೇಳೆ JDS ಇಂಥದೊಂದು ಅರೇಂಜ್ಮೆಂಟ್ಗೆ ಒಪ್ಪಿಕೊಂಡ್ರೆ JDS ಕಾಂಗ್ರೆಸ್ಗೆ ತಲೆಬಾಗಿದಂತಾಗುತ್ತದೆ. ಇದರ ಪರಿಣಾಮ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಬಿರುಕು ಬಿಡುತ್ತೆ. ಈ ಬಿರುಕು ಲೋಕಸಭಾ ಚುನಾವಣೆಯಲ್ಲಿ ಅಸ್ಫೋಟಿಸುತ್ತೆ. ಇದರ ಪರಿಣಾಮ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಬರದೇ ಇರಲಿ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರದಲ್ಲಿ ಇರೋದು ಕಷ್ಟ ಆಗುತ್ತೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರಾಜಕೀಯ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.